ವೀಕ್ಷಕರಿಗೆಲ್ಲ ವಿಜಯಭಾಸ್ಕರ್ ಕುರಿತ ಇನ್ನೊಂದು ಸಂಚಿಕೆಗೆ ಸ್ವಾಗತ ನಾನು ವಿಜಯಭಾಸ್ಕರ್ ಅವರ ಬಹಳ ಮುಖ್ಯ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರುವಾಗ ಪುಟಣ ಕಣಗಲ್ ವೃತ್ತಿ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ರ ಬಗ್ಗೆ ಹೇಳ್ತಾ ಇದ್ದೆ ಸಾಕ್ಷಾತ್ಕಾರ ಪುಟ್ಟಣ್ಣ ಕಣಗಲ್ ಅವರ ಬಹಳ ದೊಡ್ಡ ಕನಸು ಜಮುನಾ ಅಂತ ಕಲಾವಿದೆ ಪೃಥ್ವಿರಾಜ್ ಕಪೂರು ಆರ್ ರಾಯರು ರಾಜ್ಕುಮಾರರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರುಗಳು ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಂತಹ ಸಿನಿಮಾ ಸಾಕ್ಷಾತ್ಕಾರ ಕತೆ ಕೂಡ ಪುಟ್ಟಣ್ಣ ಬಹಳ ಅದ್ಭುತವಾಗಿ ಮಾಡಿ ಅವ್ರ ಅಣ್ಣ ಕಣಗಲ್ ಇದಕ್ಕೆ ಸಾಹಿತ್ಯ ನೀಡಿ ರಂಗರ ಇರೋ ಸಂಗೀತ ಕೊಟ್ಟಿದ್ದರು ಇದಕ್ಕೆ ಬಹಳ ದಯನೀಯವಾಗಿ ಸಾಕ್ಷಾತ್ಕಾರ ಸೋತೋಯ್ತು ಅದಕ್ಕೆ ಏನೋ ಕಾರಣಗಳಿರ್ಬೋದು ಇತಿಹಾಸ ಕಾಲಘಟ್ಟದಲ್ಲಿ ಭಾಳ ಸಲ ಹಿಂಗಾಗುತ್ತೆ ಒಂದು ಬಹಳ ನಿರೀಕ್ಷೆ ಇಟ್ಕೊಂಡಿರೋ ಸಿನಿಮಾ ಯಾಕೋ ಸೋತೋಗ್ಬಿಡಿ ಆದರೆ ಪುಟ್ಟಣ್ಣ ಕಣಗಲ್ಲವರಿಗೆ ಅದು ವೈಯಕ್ತಿಕವಾಗಿ ವೃತ್ತಿ ಜೀವನದ ದೃಷ್ಟಿಯಿಂದ ಎರಡೂ ಕೂಡ ಬಹಳ ದೊಡ್ಡ ಪೆಟ್ಟು ಬಿತ್ತು ಸಾಕ್ಷಾತ್ಕಾರದ ಸೋಲಿನಿಂದ ಪುಟ್ಟಣ್ಣ ಅಷ್ಟೊತ್ತಿಗಾಗಲೇ ಬಹಳ ಎಮರ್ಜಿಂಗ್ ಆಗಿ ನಿರ್ದೇಶಕರು ಅಂತಿದ್ದರು ಕಲಾವಿದರನ್ನು ಹುಟ್ಟಿ ಹಾಕಬಲ್ಲ ನಿರ್ದೇಶಕರು ಅನ್ನೋ ಶಕ್ತಿ ಪುಟ್ಟಣ್ಣಂಗಿತ್ತು ಪುಟ್ಟಣ್ಣ ವಿಜಯಭಾಸ್ಕರ್ ಮನೆಗೆ ಬರ್ತಾರೆ ಮನೆಗೆ ಬಂದು ಕೇಳ್ತಾರೆ ವಿಜಯಭಾಸ್ಕರ್ ನಾನು ಉಳ್ಕೋಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಮೆಗಾ ಹಿಟ್ ಕೊಡಬೇಕು ನಾನು ತುಂಬ ಅದ್ಭುತವಾದ ಸಿನಿಮಾ ಕೊಡಬೇಕು ನನಗೆ ಈಗ ಸಣ್ಣ ಪುಟ್ಟ ಪ್ರೊಡ್ಯೂಸರ್ಸ್ ಬೇಡ ಬಹಳ ದೊಡ್ಡ ಪ್ರೊಡ್ಯೂಸರ್ ಬೇಕು ಅಂತೇಳಿ ವಿಜಯಭಾಸ್ಕರ್ಗೆ ಎರಡು ದಿನ ಬಿಟ್ಟು ಬಾಪುಟ ನಾನು ಮಾತಾಡಿರ್ತೀನಿ ಅಂತ ಹೇಳ್ತಾರೆ ವಿಜಯ ಭಾಸ್ಕರ್ ಸೀದಾ ಹೋಗೋದು ವೀರಸ್ವಾಮಿ ವೀರಸ್ವಾಮಿಯವರು ಹೇಳ್ತಾರೆ ಇಲ್ಲ ನಾವು ಪುಟ್ಟಣ್ಣ ಅಂತ ನಿರ್ದೇಶಕರನ್ನೆಲ್ಲ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಸಾಕೆಕ್ಕಾಗಲ್ಲ ನಾನು ನನ್ನ ಸಿನಿಮಾಗಳೇ ಬೇರೆ ನನಗೆ ಮಕ್ ನಿರ್ದೇಶಕರು ಇದ್ದಾರೆ ಅದು ಏನು ನಾನು ಪುಟ್ಟಣ್ಣಂಗೆ ಮಾಡಬೇಕಾಗಿಲ್ಲ ಅಂದರೆ ಭಾಸ್ಕರ್ ಹೇಳ್ತಾರೆ ಪುಟ್ಟಣ್ಣ ಇವತ್ತು ಗೆದ್ದರೆ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ಒಂದು ತಿರುವಿನಲ್ಲಿ ಸಂಕ್ರಮಣ ತಿರುವಿನಲ್ಲಿ ನಾನು ಪುಟ್ಟಣ್ಣ ನಿಂತಿದ್ದಾನೆ ನೀವು ಪುಟ್ಟಣ್ಣಗೆ ಒಂದು ಸಿನಿಮಾ ಮಾಡಲೇಬೇಕು ಅಂಥೇಳಿ ವೀರಸ್ವಾಮಿ ಒಪ್ಕೊಳ್ತಾರೆ ವೀರಸ್ವಾಮಿ ಮತ್ತು ಪುಟ್ಟಣ್ಣನ ಸೇರಿಸಿದ್ದು ವಿಜಯಭಾಸ್ಕರ್ ಇದು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಬಹಳ ದೊಡ್ಡ ಕೊಡುಗೆ ಇದು ಸರಿ ಯಾವುದು ಸಿನಿಮಾ ಮಾಡಬಹುದು ಇಷ್ಟೊತ್ತಿಗೆ ಆಗಲೇ ದರಸು ಅವರ ಮೂರು ಕಾದಂಬರಿಗಳ ಹಕ್ಕು ನಾಗರ ಹಾವು ಒಂದು ಗಂಡು ಎರಡು ಹೆಣ್ಣು ಸರ್ಪ ಮತ್ಸರ ಮೂರು ಕಾದಂಬರಿಗಳ ಹಕ್ಕು ವೀರಸ್ವಾಮಿಯವರ ಹತ್ರ ಇರುತ್ತೆ ಈ ಸಿನಿಮಾ ಪುಟ್ಟಣ್ಣ ಕಣಗಲ್ಲಿ ಕೂಡ ಇಷ್ಟವೇ ಪುಟ್ಟಣ್ಣ ಈ ಸಿನಿಮಾ ಮಾಡೋದು ಮೊದಲು ನಿರ್ಧಾರವಾಗಿರಲರ ಕಾರಣದಿಂದ ತರಾಸು ಹತ್ರನೇ ಸಂಭಾಷಣೆ ಬರೆಸಿರ್ತಾರೆ ನಿಮ್ಗೆ ಭಾಳ ಜನ ಗೊತ್ತಿರುತ್ತೆ ತರಾಸು ಅವರ ಹಿಂದಿನ ಆ ಸಿನಿಮಾಗಳಿಗೆ ಅವರೇ ಈ ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ ಚಂದವಳ್ಳಿ ತೋಟ ಇರ್ಬೋದು ಈ ಚಕ್ರತೀರ್ಥ ಇರ್ಬೋದು ಇದಕ್ಕೆಲ್ಲ ತರಾಸು ಅವರೇ ಸಂಭಾಷಣೆಗಳನ್ನು ಬರೆದಿದ್ದಾರೆ ಹಾಗೆ ಈ ಸಿನಿಮಾ ಕೂಡ ಬರೆದಿರ್ತಾರೆ ಅವರು ಸಂಭಾಷಣೆಗಳನ್ನೆಲ್ಲ ಓದೋದ ಮೇಲೆ ಪುಟ್ಟಣ್ಣಗೆ ಅನಿಸುತ್ತೆ ಇಲ್ಲ ನನಗೆ ಬೇರೆ ಥರ ಬೇಕು ನನ್ನ ಸಿನಿಮಾದ ಕಲ್ಪನೆ ಬೇರೆ ಅಂತೇಳಿ ಅರಂಜಿ ಗೋಪಾಲ್ನ ಕೇಳ್ತಾರೆ ನಾನು ಈ ಘಟನೆಗಳನ್ನೆಲ್ಲ ಹಿಂದೆ ಹೇಳಿದ್ದೀನಿ ನಾನು ಹೀಗೆ ಉದಯ್ ಶಂಕರ್ ಬರ್ತಾರೆ ಸಿನಿಮಾ ರೂಪುಗೊಳ್ಳುತ್ತೆ ಬೆಂಗಳೂರಿನ ಏರ್ಲೈನ್ಸ್ ಹೋಟ್ಲು ಅಂಥ ದೊಡ್ಡ ಹೀರೋ ಹುಡುಕ್ಬೇಕು ನಾನು ಒಂದು ದಿಕ್ಕು ಬದಲಾಗಬೇಕಲ್ಲ ಏರ್ಲೈನ್ಸ್ ಹೋಟ್ಲನ್ನಲ್ಲಿ ಮುನ್ನೂರು ಜನ ಕ್ಯೂ ಹೀರೋ ಆಗೋದಕ್ಕೆ ಬಂದು ನಿಂತ್ಕೊಳ್ತಾರೆ ಮುನ್ನೂರು ಜನರಲ್ಲಿ ಯಾರೂ ಕೂಡ ಆಯ್ಕೆ ಯಾಕಂದರೆ ಪುಟ್ಟಣ್ಣ ಏನು ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರುವಾಗ ಕೊನೆಗೆ ಸಂಪತ್ ಕುಮಾರ್ ಮೈಸೂರಿನ ಸಂಪತ್ ಕುಮಾರ್ ಅವ್ರಿಗೆ ಅಷ್ಟೊತ್ತಿಗೆಲ್ಲೋ ವಂಶವೃಕ್ಷದಲ್ಲಿ ಮಾಡಿರ್ತಾರೆ ಇವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡಿಕೊಂಡು ಕನ್ನಡಿಗರ ಅಭಿಮಾನದ ಹೆಸರೊಂದು ನೀಡಬೇಕು ಅಂದಾಗ ವಿಜಯನರಸಿಂಹ ಸಂಖ್ಯಾಶಾಸ್ತ್ರದ ಪ್ರಕಾರ ವಿಷ್ಣುವರ್ಧನ್ ಅನ್ನೋ ಹೆಸರನ್ನು ಆಯ್ಕೆ ಮಾಡ್ತಾರೆ ಶಾರ್ಟ್ ಇಡುವಾಗ ವಿಷ್ಣುವರ್ಧನ್ ಅಂತ ಕರೆದ್ರೆ ವಿಷ್ಣುವರ್ಧನಿಗೆ ಫಸ್ಟ್ ಗೊತ್ತಾಗಲ್ಲ ಯಾರನ್ನು ಕರೀತಾ ಇದ್ದಾರೆ ಅಂತ ಪುಟ್ಟಣ್ಣ ಹೇಳ್ತಾರೆ ನಾನು ಕನ್ನಡದ ಸರ್ವಶ್ರೇಷ್ಠ ರಾಜನೊಬ್ಬನ ಹೆಸರನ್ನು ನಿನಗೆ ಇಡ್ತಾ ಇದ್ದೀನಿ ಚಿತ್ರರಂಗದಲ್ಲಿ ಕೂಡ ನೀನು ಇದೇ ಥರದ ರಾಜನಾಗಿ ಮೆರಿಬೇಕು ಅಂತೇಳಿ ವಿಷ್ಣುವರ್ಧನ್ ಅಕ್ಷರಶಃ ಮುಂದೆ ರಾಜರಾಗಿ ಮೆರೀತಾರೆ ಈ ಎಲ್ಲ ನಮಗೆ ಗೊತ್ತಿದೆ ವಿಜಯಭಾಸ್ಕರ್ ನಾಯಕನನ್ನು ಇಂಟ್ರೊಡ್ಯೂಸ್ ಮಾಡೋದರಲ್ಲಿ ಪ್ರಸಿದ್ಧ ಹಸ್ತರು ಬಹಳ ಅದ್ಭುತವಾದ ಹಾಡುಗಳನ್ನು ಸೃಷ್ಟಿ ಮಾಡಿದಂಥವ್ರು ವಿಜಯಭಾಸ್ಕರ್ ಆ ನಾಯಕನನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಥೀಮ್ ಮ್ಯೂಸಿಕ್ ಮಾಡಬೇಕು ಅಂದ ಒಂದು ಮ್ಯೂಸಿಕ್ಕನ್ನು ಮಾಡ್ತಾರೆ ಅದು ನಾಗರ ಹಾವಿನ ಚಲನೆಯನ್ನು ಇಟ್ಟುಕೊಂಡಂತಹ ಟ್ಯೂನ್ ಅದು ನೀವು ಅದನ್ನು ಕೇಳಿರ್ತೀರ ಹಾವಿನ ದ್ವೇಷ ಹನ್ನೆರಡು ವರ್ಷಕ್ಕಿಂತ ಮುಂಚೆ ಒಂದು ಟ್ಯೂನ್ ಬರುತ್ತೆ ಇದು ಈ ಸಿನಿಮಾದಲ್ಲಿ ರಾಮಾಚಾರ್ಯ ಯಾವ್ಯಾವಾಗ ಬರ್ತಾನೋ ಅವಾಗೆಲ್ಲ ಈ ಟ್ಯೂನ್ ಬರುತ್ತೆ ಥೀಮ್ ಮ್ಯೂಸಿಕ್ ಅಂದರೆ ಹೀಗೆ ಇದನ್ನು ವಿಜಯ್ ಭಾಸ್ಕರ್ ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡ್ತಾರೆ ಆಮೇಲೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಲಾಂಗ್ ಕ್ರೇನ್ ಶಾರ್ಟನ್ನು ಯೂಸ್ ಮಾಡಿದಂಥದ್ದು ಈಗ ಈಗೆಲ್ಲ ಬಹಳ ಎಡಿಟಿಂಗ್ ಟೇಬಲ್ ಮೇಲೆ ಸೃಷ್ಟಿಯಾಗ್ಬಿಡುತ್ತೆ ಆಗ ನೀವು ಜಕ್ಷರ ಪೋಸ್ ಮಾಡಬೇಕು ಒಂದು ನಾಗರ ಹಾವಿನ ಮೂಮೆಂಟ್ ಇದೆ ಇನ್ನೊಂದು ವಿಷ್ಣುವರ್ಧನ್ ಮೂಮೆಂಟ್ ಇದೆ ಎರಡು ಬೇರೆ ಬೇರೆ ಶಾರ್ಟ್ ಆಗಿರೋದು ಅದನ್ನು ಎಡಿಟಿಂಗ್ ಟೇಬಲ್ ಮೇಲೆ ಕೂಡಿಸ್ಬೇಕು ಆ ನಾಗರ ಹಾವಿನ ಚಲನೆಯನ್ನು ಪುಟ್ಟಣ ಕಣಗಲ್ಲಿ ಎಷ್ಟು ಅದ್ಭುತವಾಗಿ ತೆಗ್ದಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅಷ್ಟೇ ಅದ್ಭುತವಾಗಿ ಅದರ ಟ್ಯೂನ್ ಕೂಡ ಇದೆ ನೀವು ಗಮನಿಸಬೇಕು ನಾಗರ ಹಾವಿನ ಚಲನೆಯನ್ನು ಟ್ಯೂನ್ ಕೂಡ ಹಿಂಬಾಲಿಸುತ್ತೆ ಇದು ವಿಜಯಭಾಸ್ಕರ್ಗಿದ್ದಂಥ ಬಹಳ ದೊಡ್ಡ ಶಕ್ತಿ ಆಮೇಲೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಕೇವಲ ಹೀರೋ ಇಂಟ್ರ್ಯೂ ಅಲ್ಲ ಒಂದು ಕಾಂಬಿನೇಷನ್ ಇಂಟ್ರಿವ್ ಕೂಡ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ವಿಷ್ಣುವರ್ಧನಿಗೆ ಹಾಡಿದಂಥ ಮೊದಲ ಹಾಡೋದು ಅಲ್ಲಿಂದ ಮುಂದೆ ಎಂಟುನೂರ ಹದಿನಾಲ್ಕು ಹಾಡುಗಳು ಇವರ ಕಾಂಬಿನೇಷನಲ್ಲಿ ಬರುತ್ತೆ ಎಲ್ಲ ಒಂದಕ್ಕಿಂತ ಬಹಳ ಅದ್ಭುತವಾದಂತಹ ಹಾಡುಗಳು ಆಗ ಬೆಂಗಳೂರಿನಲ್ಲಿ ಒಂದು ಫಿಲಮ್ ಫೆಸ್ಟಿವಲ್ ನಡೀತಾ ಇರುತ್ತೆ ರಷ್ಯನ್ನಿಂದ ಒಬ್ಬರು ಬಂದಿರ್ತಾರೆ ಬಂದು ಅವರೊಂದು ರಷ್ಯನ್ ವಾದ್ಯ ತಂದಿರ್ತಾರೆ ಕಲಿ ಅಂತೇಳಿ ಈ ಹುಲಿಕಲಿಯನ್ನು ವಿಜಯಭಾಸ್ಕರ್ ಕಲ್ತ್ಕೊಂಡು ಟ್ಯೂನ್ ಮಾಡ್ತಾರೆ ಟ್ಯೂನ್ ಮಾಡಿಬಿಟ್ಟು ಪುಟ್ಟಣ್ಣಂಗೆ ಹೇಳ್ತಾರೆ ನಾನೊಂದು ಸಾಂಗ್ ಕಂಪೋಸ್ ಮಾಡ್ತೀನಿ ಕಲಿಯಲ್ಲಿ ಬಹಳ ಬೇರೆ ಥರ ಇರುತ್ತೆ ಇದು ಇಂಡಿಯನ್ ಮೆಲೋಡಿಗಿಂತಲ್ಲ ಬಹಳ ಬೇರೆ ಪೇಸ್ ಸಿಕ್ಕುತ್ತೆ ನಿನಗೆ ಅಂಥೇಳಿ ಹೀಗೆ ಅವರು ಬಾರೆ ಚಂದದ ಚೆಲುವೆ ಹಾಡನ್ನು ಸೃಷ್ಟಿ ಮಾಡ್ತಾರೆ ನೀವು ಕೇಳ್ಬೋದು ಇವತ್ತಿಗೂ ಕೂಡ ಅದರ ಟ್ಯೂನ್ ಬಹಳ ಅದ್ಭುತವಾಗಿದೆ ಇದಕ್ಕೆ ಹೊಸ ಟೆಕ್ನಿಕ್ಕನ್ನು ಕೂಡ ಪುಟ್ಟಣ ಬಳಸಿದ್ದಾರೆ ಅದು ಏನು ಅಂದರೆ ನಿಮ್ಗೆ ಗೊತ್ತಿದೆ ಭಾಳ ಸುಲಭ ಸ್ಲೋ ಮೋಷನ್ ಅಂತ ಹೇಳ್ಬಿಡ್ತಾರೆ ಇದು ಸ್ಲೋ ಮೋಷನ್ ಅಲ್ಲ ಇದು ಯಾಕೆ ಅಂದರೆ ಇದರಲ್ಲಿ ಹತ್ತೊಂಬತ್ತು ಫ್ರೇಮ್ನಲ್ಲಿ ಹತ್ತು ಮಾತ್ರ ಸ್ಲೋ ಮೋಷನ್ನು ಇನ್ನು ಏಳು ಕಾಮನ್ ಮೋಷನ್ ಎರಡು ಪೋಸ್ ಮೋಷನ್ ನಾನು ಜಯಗೋಪಲ್ ಬಗ್ಗೆ ಮಾತಾಡುವಾಗ ಹೇಳಿದ್ದೀನಿ ಇದಕ್ಕೊಂದು ಪ್ಯಾಚಪ್ ಸಾಂಗ್ ಬೇಕು ಅಂದಾಗ ಈ ಥರದ ಪ್ಯಾಚಪ್ ಟ್ಯೂನ್ಗಳನ್ನು ಮಾಡೋದರಲ್ಲಿ ವಿಜಯ್ ಭಾಸ್ಕರ್ ಸಿದ್ಧಹಸ್ರು ಕರ್ಪೂರದ ಗೊಂಬೆ ನಾನು ಆರಂಜಿ ಗೋಪಾಲ್ ಮುಹೂರ್ತಕ್ಕೆ ಬಂದು ಆ ಕರ್ಪೂರ ಕರಗ್ತಿರೋದನ್ನು ನೋಡಿ ಮಾಡ ಬರೆದಾಗ ಕೂಡಲೇ ಅದು ನಾಯಕಿಯ ಮನಸ್ಸನ್ನು ಹೇಳುವ ಹಾಡು ಅಂತ ಪುಟ್ಟಣ್ಣ ಅಷ್ಟೇ ಹಿಂಟ್ ಕೊಟ್ಟಿದ್ದು ಅದಕ್ಕೆ ಬೇಕಾದಂಥ ಟ್ಯೂನನ್ನು ಮಾಡಿದ್ರು ನೀವು ಆ ಟ್ಯೂನನ್ನು ಮಹತ್ವ ಗಮನಿಸ್ಬೋದು ಹಾಡಿನ ಕೊನೆಯಲ್ಲಿ ಒಂದು ವೈಬ್ರೇಷನ್ ಟ್ಯೂನ್ ಇದೆ ಅದು ನಿಮಗೆ ಅನ್ನೋನ್ ಮ್ಯೂಸಿಕ್ ಅಂತ ಕೇಳ್ತೀವಿ ಲಿರಿಕ್ಸ್ ಇಲ್ಲ ಬಟ್ ಹಾಡಿದೆ ಅಲ್ಲಿ ಇದನ್ನು ವಿಜಯ ಭಾಸ್ಕರ್ ತುಂಬ ಅದ್ಭುತವಾಗಿ ಸೃಷ್ಟಿ ಮಾಡಿದ್ರು ಈ ಸಿನಿಮಾದಲ್ಲಿ ಅಲಮೇಲಿಗೆ ಫಸ್ಟ್ ಇದೆ ಸೆಕೆಂಡ್ ಇಲ್ಲ ಅವಳು ಇದಂಗೆ ಸಿನಿಮಾ ಕೊನೆಯಲ್ಲಿ ಬರ್ತಾಳೆ ಅಲ್ಲಿವರೆಗೂ ಏನಾಗಿದ್ಲು ಅವಳ ಕತೆ ಏನು ಇದು ಇಷ್ಟುದ ಸಂಭಾಷಣೆ ಏನೇನೋ ಇತ್ತು ಇದೆಲ್ಲ ಪುಟಣ್ಣ ಕಿತ್ತಾಕ್ಬಿಟ್ಟು ಒಂದು ಹಾಡಲ್ಲಿ ಬೇಕು ವಿಜಯ ನಂಗೆ ಇದನ್ನು ತಂದರು ಇದನ್ನೊಂದು ಕಥನದ ಸ್ವರೂಪದಲ್ಲಿ ವಿಜಯಭಾಸ್ಕರ್ ಭಾಸ್ಕರ್ ತಂದು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಹಾಡನ್ನು ಟ್ಯೂನ್ ಮಾಡಿದ್ರು ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಆಮೇಲೆ ಈ ತಂತ್ರಗಾರಿಕೆಯನ್ನು ಮುಂದೆ ಎಷ್ಟೋ ಸಿನಿಮಾಗಳಲ್ಲಿ ಬಳಸ್ಕೋದಕ್ಕೆ ಶುರು ಮಾಡಿದ್ರು ಮತ್ತು ಕಾಮನ್ ಮೆಲೋಡಿ ನಾನು ಬಾರೆ ಬಾರೆಗೆ ಹೋಲಿಸಿದ್ರೆ ಇನ್ನೊಂದು ಮಾದರಿ ಮೆಲೋಡಿ ಇದೆ ಅದರಲ್ಲಿ ಸಂಗಮ ಸಂಗಮ ಹಾಡಿದೆ ಇದು ಕೂಡ ಬಹಳ ವಿಭಿನ್ನವಾದ ಚಾರ್ಕೇಶಿ ರಾಗದಲ್ಲಿ ಕಂಪೋಸ್ ಆಗಿರುವಂಥ ಹಾಡಿದು ಇದು ನಿಮಗೆ ಚಾರುಕೇಶಿಯನ್ನು ಹಿಂದೂಸ್ತಾನಿಯಲ್ಲಿ ಆಹಿರ್ ಭೈರವ್ ಅಂತ ಹೇಳ್ತಾರೆ ಆಹಿರ್ ಭೈರವಿಗೆ ಒಂದು ಬಹಳ ವಿಶೇಷ ಸಂಗತಿ ಇದೆ ಆಹಿರ್ಭೈರವು ಈ ಪ್ರೇಮವನ್ನು ಹೇಳ್ತಕ್ಕಂತಹ ಸಾಮಾನ್ಯ ಗಜಲ್ನಲ್ಲಿ ಆಹಿರ್ ಭೈರವ್ ಬಳಸ್ತಾರೆ ಮತ್ತು ಈ ಆಹಿರ್ಭೈರವು ರಾಗ ಬಳಸುವಾಗ ಈ ನರ್ತಕಿಯರು ನೃತ್ಯ ಮಾಡ್ತಾ ಇರ್ತಾರೆ ಒಂದು ಮೂಮೆಂಟ್ ಇರುತ್ತೆ ಸ್ಲೋ ಪೇಸ್ ಇರುತ್ತೆ ಮತ್ತು ಶೃಂಗಾರ ಇರುತ್ತೆ ಇದು ಎಲ್ಲವನ್ನು ಕೂಡ ವಿಜಯ ಭಾಸ್ಕರ್ ಈ ಹಾಡಲ್ಲಿ ತಂದಿದ್ದಾರೆ ಅಂತ ಗಮನಿಸ್ಬೋದು ಆಮೇಲೆ ಬಹುಶಃ ತರಾಸು ಅವರು ಮೂರು ಕಾದಂಬರಿಯನ್ನು ಓದೋರಿಗೆ ಗೊತ್ತಿರುತ್ತೆ ಈ ಕತೆ ನಡೆಯೋ ಚಿತ್ರದುರ್ಗದಲ್ಲ ಪುಟ್ಟಣ್ಣ ಚಿತ್ರದುರ್ಗಕ್ಕೆ ಅದನ್ನು ತಗೊಂಡು ಬಂದರು ತಗೊಂಡು ಬಂದು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯನ್ನೇ ಒಂದು ಕ್ಯಾನ್ವಾಸ್ ಮಾಡಿದ್ರು ಇಡೀ ಸಿನಿಮಾ ಕ್ಯಾನ್ವಾಸ್ ಮೇಲೆ ಅವರು ಬರೀತಾವ್ರು ಅಷ್ಟು ದೊಡ್ಡ ಲ್ಯಾಂಡ್ಸ್ಕೇಪನ್ನು ಪುಟ್ಟಣ್ಣ ಬಳಸ್ಕೊಂಡು ಸಿನಿಮಾ ಮಾಡಿದಾಗ ಚಿತ್ರದುರ್ಗದ ಬಗ್ಗೆ ಒಂದು ಹಾಡಿರಲಿ ಅಂಥೇಳಿ ಅಲ್ಲಿ ವನಕೆಬಿಗೆ ಸಂಬಂಧಪಟ್ಟ ಅನೇಕ ಲಾವಣಿಗಳನ್ನು ತೊಗೊಂಡು ಬಂದು ಲಾವಣಿಗಳನ್ನು ಕೇಳಿಸಿದ್ರು ವಿಜಯಭಾಸ್ಕರ್ ಹೇಳಿದ್ರು ಅಪ್ಪ ಜನ ಕೇಳಬೇಕು ಲಾವಣಿ ಅಲ್ಲ ನಾನು ಬೇರೆ ಥರ ಕಂಪೋಸ್ ಮಾಡ್ತೀನಿ ಅದನ್ನು ಉದಯ್ಶಂಕರಿಗೆ ಲಿರಿಕ್ಸ್ ಬರೆಯೋ ಕೇಳಿ ಅಂಥೇಳಿ ಉದಯ್ಶಂಕರ್ ಬರದ ಲಿರಿಕ್ಸಿಗೆ ವಿಜಯಭಾಸ್ಕರ್ ಟ್ಯೂನ್ ಮಾಡ್ತಾರೆ ಕನ್ನಡ ನಾಡಿನ ವೀರರಮಣೀಯ ಒಂದು ಭಾಳ ಅದ್ಭುತವಾದಂಥ ಹಾಡು ಒಟ್ಟು ನಾಗರ ಹಾವುನ ಎಲ್ಲ ಹಾಡುಗಳನ್ನು ನೋಡಿದ್ರೆ ನಿಮಗೊಂದು ಪ್ಯಾಕೇಜ್ ಅದು ಎಲ್ಲ ಮಾದರಿಯ ಹಾಡುಗಳು ವಿಜಯಭಾಸ್ಕರ್ ಶಕ್ತಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ನಾಗರ ಹಾವು ಬಹಳ ದೊಡ್ಡ ಸೂಪರ್ ಹಿಟ್ ಆಗೋದರಲ್ಲಿ ನಿಸ್ಸಂಶಯವಾಗಿ ವಿಜಯಭಾಸ್ಕರ್ ಅವರ ಬಹಳ ದೊಡ್ಡ ಕೊಡುಗೆ ಇದೆ ಅಂತಲೇ ನಾನು ಭಾವಿಸ್ತೀನಿ ಇದಾದ ಮೇಲೆ ನಾಗರ ಹಾವಿನಿಂದ ಏನೇನು ಕನ್ನಡಕ್ಕೆ ಸಿಕ್ತು ಬಹಳ ಮುಖ್ಯ ಪುಟ್ಟಣ್ಣ ಸಿಕ್ತು ನಾಗರ ಹಾವು ಏನಾದರೂ ಸೋತಿದ್ರೆ ಪುಟ್ಟಣ್ಣ ಕನ್ನಡ ಚಿತ್ರರಂಗದಿಂದಲೇ ಮರೆಯಾಗ್ಬಿಡುವ ಅಥವಾ ಇನ್ಯಾವುದೋ ದಾರಿಗೆ ಹೊರಟು ಹೋಗಿಬಿಡುವ ಅಪಾಯ ಇತ್ತು ನಾಗರ ಹಾವು ಗೆಲ್ಲುವ ಮೂಲಕ ಪುಟ್ಟಣ ಕಣಗಲ್ಲಿ ನಮ್ಗೆ ಉಳ್ಕೊಂಡ್ರು ವಿಷ್ಣುವರ್ಧನ್ ಅಂತಹ ಭಾಳ ದೊಡ್ಡ ನಾಯಕರು ಬಂದರು ಆರತಿ ನಾಯಕಿಯಾಗಿ ಗಟ್ಟಿಯಾಗಿ ಹೊರಹೊಮ್ಮಿದ್ರು ಅಂಬರೀಷ್ ಸಿಕ್ಕರು ಹವ್ಯಾಸಿ ಕಲಾವಿದರಾದ ಲೋಕನಾಥ್ ಗಟ್ಟಿಯಾಗಿ ಈ ಸಿನಿಮಾ ಮೂಲಕ ಬಂದರು ರಂಗಭೂಮಿಯಲ್ಲಿ ಭಾಳ ಸಕ್ರಿಯವಾಗಿದೆ ಧೀರೇಂದ್ರ ಗೋಪಾಲ್ ಈ ಸಿನಿಮಾದಿಂದ ಬಂದರು ಹೀಗೆ ನಾಗರ ಹಾವು ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡ್ತು ದೊಡ್ಡ ಕೊಡುಗೆ ಹಿಂದೆ ಇದ್ದ ಶಕ್ತಿ ವಿಜಯಭಾಸ್ಕರ್ ಅನ್ನೋದನ್ನು ನಾವ್ಯಾರು ಮರಿಬಾರ್ದು ಅವರಿಗೆ ಒಂದು ಸಂಗೀತ ಪ್ರಧಾನ ಸಿನಿಮಾ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಪುಟಣ್ಣವ್ರಿಗೂ ಕೂಡ ಬಹಳ ಆಸೆ ಇತ್ತು ಎನ್ ಎಸ್ ಕೃಷ್ಣಮೂರ್ತಿ ಅಂತ ಹೇಳಿ ಬಹಳ ಅವರು ಆಕಾಶವಾಣಿಯ ನೆಲೆಯ ನಿರ್ದೇಶಕರು ಕೂಡ ಆಗಿದ್ದರು ಇದಾದ ಮೇಲೆ ಅವರು ಭಾರತೀಯ ವಿದ್ಯಾಭವನದಲ್ಲಿ ಪ್ರ ಪ್ರೋಗ್ರಾಮ್ ಡೈರೆಕ್ಟರಾಗಿ ಕಾರ್ಯಕ್ರಮ ನಿರ್ವಾಹಕರಾಗಿ ಭಾರತೀಯ ಸಂಗೀತವನ್ನು ಡಾಕ್ಯುಮೆಂಟ್ ಮಾಡುವ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು ಬಹಳ ಮುಖ್ಯವಾಗಿ ಅವರು ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಸಂಗೀತದ ಬಹಳ ದೊಡ್ಡ ಪರಂಪರೆಯನ್ನು ಇಟ್ಕೊಂಡು ಬಂದಂಥವರು ಈ ಎನ್ ಎಸ್ ಕೃಷ್ಣಮೂರ್ತಿಯವರ ಹೆಂಡತಿ ದೇವಿಕಿ ಮೂರ್ತಿ ದೇವಿಕಿ ಮೂರ್ತಿ ಬಹಳ ಒಳ್ಳೆಯ ಕಾದಂಬರಿಕಾರ್ತಿ ಕೂಡ ಈ ದೇವಕಿ ಮೂರ್ತಿ ಎನ್ ಎಸ್ ಕೃಷ್ಣಮೂರ್ತಿಯವರು ಖ್ಯಾತ ಪತ್ರಕರ್ತರು ಕೆ ಎಸ್ ನಾರಾಯಣಸ್ವಾಮಿಯವರ ಆತ್ಮೀಯ ಮಿತ್ರರು ಕೆ ಎಸ್ ಸ್ವಾಮಿ ಅಂತಂದರೆ ಕೆಲವರು ಹಳಬ್ರಿಗೆ ಗೊತ್ತಿರ್ಬೋದು ಇವತ್ತಿನ ಗೊತ್ತಿಲ್ಲದೆ ಇರ್ಬೋದು ಇವತ್ತಿನ ಬಹಳ ಪ್ರಖ್ಯಾತ ನಿರೂಪಕಿ ಅರ ಅಪರ್ಣ ಅವರ ತಂದೆ ಕೆ ಎಸ್ ಸ್ವಾಮಿ ಕನ್ನಡಪ್ರಭದ ಸಿನಿಮಾ ಪುರವಾಣಿಗಳ ಸಂಪಾದಕರಾಗಿದ್ದರು ಅವರು ಕನ್ನಡಕ್ಕೆ ಬಹಳ ಅಪರೂಪವಾದಂಥ ಎರಡು ಸಿನಿಮಾಗಳನ್ನು ಕೂಡ ಅವರು ನಿರ್ಮಾಣ ಮಾಡೋದಂಥವ್ರು ಈ ಕೆ ಎಸ್ ನಾರಾಯಣಸ್ವಾಮಿ ಅವರಿಗೆ ದೇವಿಕಿ ಮೂರ್ತಿ ಹೇಳ್ತಾರೆ ಪುಟ್ಟಣ್ಣಗೆ ಹೇಳಿ ನನ್ನ ಒಂದು ಸಂಗೀತಮಯ ಕಾದಂಬರಿ ಇದೆ ಇದನ್ನು ಸಿನಿಮಾ ಮಾಡ್ತಾರೆ ಕೇಳಿ ನೋಡಿ ಅಂಥೇಳಿ ಉಪಾಸನೆಯನ್ನು ನಾರಾಯಣಸ್ವಾಮಿಯವರು ಇವ್ರಿಗೆ ಪರಿಚಯ ಮಾಡಿಸ್ತಾರೆ ಪುಟ್ಟಣ್ಣಗೆ ಪುಟ್ಟಣ್ಣಗೆ ಭಾಳ ಸಂತೋಷ ಆಗುತ್ತೆ ಈ ಕಾದಂಬರಿ ಭಾಳ ಚೆನ್ನಾಗಿದೆ ಅಂತ ಹೇಳಿ ಉಷಾ ನವರತ್ನರಾಮ್ ಅವರ ಪತಿ ಕನ್ನಡದ ಇನ್ನೊಬ್ಬ ಬಹಳ ಶ್ರೇಷ್ಠ ನಾಟಕಕಾರ ಹಾಸ್ಯ ಬರಹಗಾರ ಭಾಷಣಕಾರ ನವರತ್ನರಾಮ್ ಹತ್ರ ಇದಕ್ಕೆ ಸಂಭಾಷಣೆಯನ್ನು ಬರೆಸ್ತಾರೆ ಉಪಾಸನೆಗೆ ಇದು ಬಹಳ ಸಂಗೀತವನ್ನೇ ಇಟ್ಕೊಂಡಂತಹ ಕಾದಂಬರಿ ಎನ್ ಎಸ್ ಕೃಷ್ಣಮೂರ್ತಿ ಕರ್ನಾಟಕ ಸಂಗೀತದ ಹಿನ್ನೆಲೆಯಿಂದ ಬಂದಂಥವ್ರು ಉಪಾಸನೆಯಲ್ಲಿ ಕೂಡ ಇದ್ದ ವಿವರಗಳೆಲ್ಲ ಕರ್ನಾಟಕ ಸಂಗೀತಕ್ಕೆ ಸಂಬಂಧಪಟ್ಟಿದ್ದೆ ವಿಜಯಭಾಸ್ಕರ್ ಮೂಲತಃ ಹಿಂದೂಸ್ತಾನಿ ಸಂಗೀತವನ್ನು ತಮ್ಮ ನೆಲೆಯಲ್ಲಾಗಿಟ್ಕೊಂಡವರು ಇದನ್ನು ಬದಲಾಯಿಸಬೇಕು ಅಂತ ಅಂದಾಗ ವಿಜಯ ಭಾಸ್ಕರ್ ಹೇಳ್ತಾರೆ ಇಲ್ಲೇ ಅಲ್ಲ ಕಾದಂಬರಿಯಲ್ಲಿ ಯಾವ ಚೌಕಟ್ಟಿದೆಯೋ ಅದೇ ಥರದ ಚೌಕಟ್ಟಲ್ಲೇ ನಾವು ಮಾಡೋಣ ಕರ್ನಾಟಕ ಸಂಗೀತದಲ್ಲೇ ನಾನು ಕಂಪೋಸನ್ನು ಮಾಡ್ತೀನಿ ಅಂತ ಹೇಳಿ ವೀಣೆ ಬಹಳ ಪ್ರಧಾನವಾಗಿ ಈ ಸಿನಿಮಾದಲ್ಲಿ ಬರೋದರಿಂದ ವೀಣೆ ದೊರೆಸ್ವಾಮಿ ಅಯ್ಯಂಗಾರನ್ನು ಕರ್ಕೊಂಡು ಬಂದು ವೀಣೆ ದೊರೆಸ್ವಾಮಿ ಆಯಂಗರ್ ಅವ್ರ ಹತ್ರ ಇದರ ವೀಣೆಯ ಟ್ಯೂನ್ಗಳನ್ನು ಮತ್ತು ಕೆಲವು ಟ್ಯೂನ್ಗಳನ್ನು ವಿಜಯಭಾಸ್ಕರ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ವೀಣೆ ದೊರೆಸ್ವಾಮಿ ಯಾಂಗರ್ ಎಷ್ಟು ದೊಡ್ಡ ಸಂಗೀತಗಾರರು ಅಂತ ನಮ್ಗೆ ಗೊತ್ತಿದೆ ಆದರೆ ಸಿನಿಮಾಗೆ ಬೇಕಾದನ್ನು ವೀಣೆ ದೊರೆಸ್ವಾಮಿ ಆಯಂಗರ್ ಸೃಷ್ಟಿ ಮಾಡೋಕ್ಕಾಗಲ್ಲ ಅದನ್ನು ವಿಜಯಭಾಸ್ಕರ್ ಸೃಷ್ಟಿ ಮಾಡಬೇಕು ಹೀಗಾಗಿ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಇಟ್ಕೊಂಡು ವೀಣೆಯ ಮೂಲಕ ಅದನ್ನು ಹೇಗೆ ಸೃಷ್ಟಿ ಮಾಡಬಹುದು ಅನ್ನೋದನ್ನು ವಿಜಯಭಾಸ್ಕರ್ ಗಮನಿಸ್ತಾರೆ ಇದರಲ್ಲಿ ಸಂಪಿಗೆ ಮರದ ಹಸಿರಲ್ಲೇ ನಡುವೆ ಬಾಲಕಿಯೊಬ್ಬಳು ಸಂಗೀತದ ಕಲ್ಪನೆಯನ್ನು ಪ್ರಕೃತಿಯಲ್ಲೇ ಸಂಗೀತ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಹೇಳುವಂತಹ ಗೀತೆ ಇದು ಇದರಲ್ಲಿ ನ್ಯಾಚುರಲ್ ಟ್ಯೂನ್ಗಳನ್ನು ವಿಜಯಭಾಸ್ಕರ್ ಬಹಳ ಅದ್ಭುತವಾಗಿ ಬಳಸಿದ್ದಾರೆ ಪ್ರಕೃತಿ ಸಹಜವಾದ ಸಂಗೀತ ಹೇಗಿರುತ್ತೆ ಅನ್ನೋದನ್ನು ಗುರುತಿಸಿದ್ದಾರೆ ಆಮೇಲೆ ಇಡೀ ಸಂ ಇಡೀ ಸಿನಿಮಾದ ಶ್ರುತಿಯಾಗಿ ನಿಂತ್ಕೊಳ್ಳೋದು ಭಾವವೆಂಬ ಹೂ ಹಾಡು ನಾನು ಅಣಿಜರೊಂಬರ ಬಗ್ಗೆ ಮಾತಾಡ್ತಾ ಈ ಹಾಡಿನ ಬಗ್ಗೆ ಸಾಕಷ್ಟನ್ನು ಹೇಳಿದ್ದೀನಿ ಇದು ಇಡೀ ಸಿನಿಮಾದ ಶ್ರುತಿಯಾಗಿ ನಿಂತ್ಕೊಳ್ಳುವಂಥ ಹಾಡಿದು ಇದು ಆಮೇಲೆ ಕೆಲವು ಕೀರ್ತನೆಗಳನ್ನು ಬಳಸಬೇಕು ಸಂಗೀತದ ಸಿನಿಮಾಗಳಲ್ಲಿ ಅಂತಂದಾಗ ಆಚಾರವಿಲ್ಲದ ನಾಲಿಗೆಯನ್ನು ಬಳಸ್ಕೊಂಡಿದ್ದಾರೆ ಆ ಸನ್ನಿವೇಶವನ್ನು ಕೂಡ ಪುಟ್ಟಣ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆಚಾರವಿಲ್ಲದ ನಾಲಿಕೆ ಹೇಗೆ ದಾಸ ಪರಂಪರೆಯಲ್ಲಿ ಬಂತು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಪುಟ್ಟಣ್ಣ ಇದರಲ್ಲಿ ಬಳಸ್ಕೊಂಡಿದ್ದಾರೆ ಇನ್ನೊಂದು ಬಹಳ ಕಾಮಿಕ್ ನೆಲೆಯ ಹಾಡು ಅಂದರೆ ಭಾವಯ್ಯ ಭಾವಯ್ಯ ಅಲೆ ನಿಂತಿರಿ ಐಕಯ್ಯ ಅಂತ ಎರಡು ಸಲ ಬರುತ್ತೆ ಈ ಹಾಡು ಸಿನಿಮಾದಲ್ಲಿ ಒಂದರಲ್ಲಿ ಸ್ವಲ್ಪ ತುಂಟತನದ ಧ್ವನಿ ಇದೆ ಎರಡನೇ ಸಲ ವಿಷಾದದ ಧ್ವನಿ ಇದೆ ಈ ಬದಲಾವಣೆಯನ್ನು ವಿಜಯಭಾಸ್ಕರ್ ಭಾಸ್ಕರ್ ಸಂಗೀತದಲ್ಲಿ ಬಹಳ ಅದ್ಭುತವಾಗಿ ತಗೊಂಡು ಬಂದಿದ್ದಾರೆ ಪುಟ್ಟಣ್ಣ ಅವ್ರಿಗೆ ಈ ಸಿನಿಮಾ ಹೇಗೆ ಕೊನೆ ಆಗಬೇಕು ಅಂದಾಗ ಬಹಳ ಅಪರೂಪದ ಜಾಗದಲ್ಲಿ ಇದು ಕೊನೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಅವರು ಕನ್ಯಾಕುಮಾರಿಗೆ ಹೋಗಿ ಕನ್ಯಾಕುಮಾರಿ ವಿವೇಕಾನಂದ ರಾಕ್ನಲ್ಲಿ ಅದವರೆಗೂ ಇದುವರೆಗೂ ಯಾವ ಭಾರತೀಯ ಸಿನಿಮಾಗಳಿಗೂ ಅಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಆದರೆ ಪುಟ್ಟಣ್ಣ ಅದಕ್ಕೆ ಅವಕಾಶವನ್ನು ಪಡೆದು ವಿವೇಕಾನಂದ ರಾಕ್ನಲ್ಲಿ ಈ ಸಿನಿಮಾ ಅಂತಿಮ ದೃಶ್ಯವನ್ನು ಮಾಡಬೇಕಂದಾಗ ಅದಕ್ಕೊಂದು ಹಾಡಬೇಕು ಅಂತ ಹೇಳಿ ಟ್ಯೂನನ್ನು ಮಾಡಿಸ್ತಾರೆ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಅನ್ನೋ ಹಾಡನ್ನು ವಿಜಯ ಭಾಸ್ಕರ್ ಟ್ಯೂನ್ ಮಾಡ್ತಾರೆ ಟ್ಯೂನ್ ಮಾಡುವಾಗ ನಿಮಗೆ ಆ ಸಮುದ್ರದ ಬೋರ್ಗರಿತ ಸಮುದ್ರದ ಅಲೆಯ ಎಲ್ಲ ಸ್ವರೂಪವನ್ನು ಮಾಡುವಂತಹ ಟ್ಯೂನ್ ಮಾಡಿದ್ದಾರೆ ಎಸ್ ಜಾನಕಿ ಕೂಡ ಇದನ್ನು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಉಪಾಸನೆಯ ಸಿನಿಮಾದ ಹಾಡುಗಳು ಮಾತ್ರ ಅಲ್ಲ ಇಡೀ ಸಿನಿಮಾದಲ್ಲಿ ಸಂಗೀತ ಬಹಳ ದೊಡ್ಡ ಶಕ್ತಿಯಾಗಿ ಮಿಡಿದಿದೆ ವಿಜಯಭಾಸ್ಕರ್ಗೆ ಉಪಾಸನೆ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಅವ್ರು ನನಗೆ ಹೇಳಿದರು ನನಗೆ ಮುತ್ತುಸ್ವಾಮಿ ದೀಕ್ಷಿತ್ರುದ್ದು ಅಥವಾ ಇನ್ಯಾರು ಬಹಳ ದೊಡ್ಡ ಸಂಗೀತಗಾರರದು ಒಂದು ಕೀರ್ತನೆ ಸ್ವರ ಪ್ರಸ್ತಾರಗಳಿಂದ ಬಳಸಬೇಕು ಅಂತ ನಾನು ಬಹಳ ಇಷ್ಟಪಟ್ಟಿದ್ದೆ ಪುಟ್ಟಣ್ಣಂಗೆ ಇದು ಇಲ್ಲ ಸಾಮಾನ್ಯ ಜನಕ್ಕೆ ತಲುಪಬೇಕು ಸಾಮಾನ್ಯ ಜನಕ್ಕೆ ತಲುಪಬೇಕು ಅನ್ನೋದರಿಂದ ಅಂಥದ್ದೊಂದು ಹಾಡು ಮಾಡೋಕ್ಕಾಗಲಿಲ್ಲ ಈ ಆಸೆಯನ್ನು ನಾನು ಮಲೆಮಾರುತದಲ್ಲಿ ಈಡೇರಿಸ್ಕೊಂಡೆ ಅಂಥೇಳಿ ಮಲೆಮಾರುತದಲ್ಲಿ ಮಾತಾಡುವಾಗ ನನ್ನ ಇನ್ನಷ್ಟು ವಿಸ್ತಾರ ಮಾಡ್ತೀನಿ ಹೀಗೆ ಉಪಾಸನೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು